ಮೈಸೂರಿನಲ್ಲಿ ನಡೆದ ಅದ್ದೂರಿ ಜಂಬೂ ಸವಾರಿಯನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೇರ ಪ್ರಸಾರದಲ್ಲಿ ನಾಲ್ಕು ನೂರ ಹದಿನಾಲ್ಕನೆಯ ದಸರಾ ಸಂಭ್ರಮ ಇದು ಐತಿಹಾಸಿಕ ವಿಶ್ವವಿಖ್ಯಾತ ಕ್ಯಾಪ್ಟನ್ ಅಭಿಮನ್ಯು ರಾಜಗಾಂಭೀರ್ಯದ ಆನೆ ಅಭಿಮನ್ಯು ಐದನೆಯ ಸಲ ಅಂಬಾರಿ ಹೊತ್ತು ಸಾಗದ ಏಳ್ನೂರ ಐವತ್ತು ಕೆಜಿಯ ಚಿನ್ನದ ಅಂಬಾರಿ ಹೊತ್ತು ಅಭಿಮನ್ಯು ಸಾಕ್ತಾ ಇದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಅನ್ನೋ ಹಾಗಿತ್ತು ಸಿದ್ದರಾಮಯ್ಯನವರು ಏಳನೆಯ ಸಲ ಅಂದರೆ ಮುಖ್ಯಮಂತ್ರಿ ಮೊದಲನೇ ಟರ್ಮ್ನಲ್ಲಿ ಐದು ಸಲ ಈಗ ಎರಡನೇ ಟರ್ಮ್ ಅಧಿಕಾರ ವಹಿಸ್ಕೊಂಡ್ಮೇಲೆ ಎರಡನೇ ಸಲ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿದ್ದರು ನಂದಿಧ್ವಜ ಪೂಜೆಯ ನಂತರ ಮೈಸೂರಿನಲ್ಲಿ ಜೋರು ಮಳೆ ಶುರುವಾಗ್ಬಿಡ್ತು ಸ್ವಲ್ಪ ಹೊತ್ತು ಸವಾರಿ ಇದು ಇಂಥ ಮಳೆಯಲ್ಲಿ ಆಗೋದು ಅನ್ನೋ ಥರದ ವಾತಾವರಣನೂ ಇತ್ತು ವಿವಿಧ ಇಲಾಖೆಯ ಟ್ಯಾಬ್ಲೋಗಳು ಮಳೆಯ ಮಧ್ಯದಲ್ಲೇ ಸಾಗಿತು ಇನ್ನು ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯ ಸಂದರ್ಭದಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಭಾಗಿಯಾದರು ಭಾಗಿಯಾಗಲಿಲ್ಲ ಏನು ನಾನು ಆರಂಭದಲ್ಲೇ ಹೇಳಿದೆ ಸೂತಕ ಇದೆ ಅವರ ಪತ್ನಿ ತ್ರಿಷಿಕಾ ದೇವಿ ಎರಡನೆಯ ಮಗುವಿಗೆ ಜನ್ಮ ಕೊಟ್ಟ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಸೂತಕ ಇದೆ ಬೆಳಗ್ಗೆ ಬನ್ನಿ ಪೂಜೆ ಆದಮೇಲೆ ಕಂಕಣ ತೆಗೆದಿಟ್ಟಿದ್ದಾರೆ ಯದುವೀರ್ ಒಡೆಯರ್ ದಸರಾ ಆಚರಣೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಿದ್ದಾವೆ ಸೂತಕದ ಕಾರಣಕ್ಕೆ ಬೆಳಗ್ಗೆ ಎಂಟು ಗಂಟೆಗೆ ಚಾಮುಂಡಿ ಬೆಟ್ಟದಿಂದ ಉತ್ಸವ ಮೂರ್ತಿ ಮೆರವಣಿಗೆಯಲ್ಲಿ ಬಂತು ಅಂಬಾವಿಲಾಸ ಅರಮನೆಗೆ ಮಧ್ಯಾಹ್ನ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಅರಮನೆಯ ಬಲರಾಮದ್ವಾರದಲ್ಲಿ ಶುಭಮಕರ ಲಗ್ನದಲ್ಲಿ ನಂದಿಧ್ವಜಕ್ಕೆ ಪೂಜೆ ಆಯಿತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿಧ್ವಜಕ್ಕೆ ಸಂಪ್ರದಾಯದ ಪ್ರಕಾರ ಪೂಜೆ ನಂದಿಧ್ವಜಕ್ಕೆ ದಸರಾ ಉದ್ಘಾಟಕರಾಗಿದ್ದಂಥ ಹಂಪನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂಜೆ ಮಾಡಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಬೇರೆ ಬೇರೆ ಜಿಲ್ಲೆಗಳು ಇಲಾಖೆಗಳ ನಲವತ್ತೊಂಬತ್ತು ಸ್ತಬ್ಧ ಚಿತ್ರಗಳು ಟ್ಯಾಬ್ಲೋಗಳು ಮೆರವಣಿಗೆಯಲ್ಲಿ ಭಾಗಿಯಾದವು ಮಳೆ ಬರ್ತಾ ಇತ್ತು ಅದರ ಪಾಡಿದ್ರು ಸಾಯಂಕಾಲ ನಾಲ್ಕು ಗಂಟೆ ಐವತ್ತು ನಿಮಿಷ ಮೆರವಣಿಗೆಯ ಅಂತ್ಯದಲ್ಲಿ ಅಂಬಾರಿ ಹೊತ್ತು ಅಭಿಮನ್ಯು ಬಂದ ಸತತ ಐದನೇ ಸಲ ಅಭಿಮನ್ಯು ಅಂಬಾರಿ ಬರ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಸಾಯಂಕಾಲ ಆರೂವರೆಗೆ ಬನ್ನಿ ಮಂಟಪ ತಲುಪಿತು ಅಂಬಾರಿಗೆ ಏಳು ಗಂಟೆಗೆ ಬನ್ನಿ ಮಂಟಪದ ಮೈದಾನದಲ್ಲಿ ಪಂಜಿನ ಕವಾಯತ್ತು ರಾಜ್ಯಪಾಲರಿಂದ ಗೌರವ ವಂದನೆ ಸ್ವೀಕಾರ ರಾಜ್ಯಪಾಲರು ಹೋಗ್ತಾರೋ ಇಲ್ವೋ ಹೋಗ್ತಾರೋ ಇಲ್ವೋ ಅನೇಕ ಚರ್ಚೆಗಳಿದ್ದವು ಒಂದು ಅದ್ಭುತವಾದ ಲೇಸರ್ ಶೋ ನಡೀತು ಸಾಹಸ ಪ್ರದರ್ಶನಗಳು ನಡೆದು ಒಟ್ಟು ಒಂಬತ್ತ ಈ ಸಲ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿತ್ತು ಅಭಿಮನ್ಯು ಐದನೇ ಸಲ ಅಂಬಾರಿ ಹೊತ್ತಿದ್ದು ಕುಮಿಗಳಾಗಿ ಲಕ್ಷ್ಮಿ ವರಲಕ್ಷ್ಮಿ ಅಕ್ಕಪಕ್ಕದಲ್ಲಿದ್ದವು ನಿಶಾನೆ ಆನೆಯಾಗಿ ಧನಂಜಯ ನೌಫತ್ ನೌಫತ್ ಆನೆಯಾಗಿ ಗೋಪಿ ಒಟ್ಟು ಒಂಬತ್ತು ಆನೆಗಳಿದ್ವು ಇತ್ತೀಚೆಗೆ ಸಕಲೇಶ್ಪುರದ ಹತ್ರ ನಡೆಯಬಾರದ ಘಟನೆಯಲ್ಲಿ ಅರ್ಜುನ ಮೃತಪಟ್ಟ ಮೇಲೆ ಆ ಸ್ಥಾನಕ್ಕೆ ಧನಂಜಯ ಈಗ ಧನಂಜಯ ನಿಶಾನೆ ಆನೆ ನಲವತ್ತೊಂಬತ್ತು ಟ್ಯಾಬ್ಲೋಗಳು ಚೆನ್ನಾಗಿದೆ ನೋಡೋದಕ್ಕೆ ಒಂದೊಂದು ಥೀಮು ಒಂದೊಂದು ಜಿಲ್ಲೆಯ ಟ್ಯಾಬ್ಲೋಗಳಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್